ಚಿತ್ರ ಸಿನಿಮಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ನಿಮ್ಮೆಲ್ಲರಿಗೂ ಹೃಪೂರ್ವವಾದ ಸ್ವಾಗತವನ್ನು ಬಯಸುತ್ತೆ ಇವತ್ತು ಮತ್ತು ಮೂರು ದಿವಸ ನಿಮ್ಮೊಂದಿಗೆ ಕನ್ನಡ ಕಾವ್ಯಕ್ಷೇತ್ರದಲ್ಲಿ ಕೆಲಸ ಮಾಡಿರುವ ಹಲವಾರು ತಜ್ಞರು ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ ಅವರ ಜೊತೆ ನೀವು ಗುಂಪು ಸಂವಾದಗಳನ್ನು ಮಾಡ್ಬೋದು ಚರ್ಚೆಗಳನ್ನು ಮಾಡ್ಬೋದು ಕವಿತೆಗಳನ್ನು ಓದ್ಬೋದು ಅದರ ಆಶಯಗಳನ್ನು ಕುರಿತು ಚರ್ಚೆ ಮಾಡ್ಬೋದು ರೂಪಕಗಳನ್ನು ಒಂದು ಶಿಲ್ಪಗಳನ್ನು ಹೇಗೆ ಕೆತ್ತಾರೆ ಕಾವ್ಯದ ಮೂಲಕ ಭಾಷೆಯ ಮೂಲಕ ತಿಳ್ಕೊಳ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ನಮ್ಮ ಜೊತೆ ಪ್ರೊಫೆಸರ್ ವಿಕ್ರಮ್ ವಿಸಾಜಿಯವರಿದ್ದಾರೆ ದಯಮಾಡಿ ವೇದಿಕೆಗೆ ಬನ್ನಿ ವಿಕ್ರಮ್ ವಿಸಾಜಿಯವರು ವಿಕ್ರಮ್ ಅವರು ಈ ಮೂರು ದಿವಸಗಳ ಕಾರ್ಯಕ್ರಮಗಳನ್ನು ನಿಮಗೆ ನಿರೂಪಣೆ ಮಾಡ್ತಾ ಅವರು ಸ್ವತಃ ಒಬ್ಬ ವಿದ್ವಾಂಸರು ನಡೆಸಿಕೊಡ್ತಾರೆ ಎಲ್ರಿಗೂ ನಮಸ್ಕಾರ ಮತ್ತು ಸ್ವಾಗತ ಈಗ ಮೂರು ದಿನಗಳ ಕಾಲ ಕಾವ್ಯದ ಒಂದು ಪಯಣ ಅಥವಾ ಕಾವ್ಯದ ಜೊತೆಗಿನ ಒಂದು ಪಯಣವನ್ನು ಪ್ರೊಫೆಸರ್ ಎಚ್ ಎಸ್ ರಾಘವೇಂದ್ರ ಅವರವರ ನೇತೃತ್ವದಲ್ಲಿ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಅನೇಕ ಜನ ಕೇಳ್ತಾ ಇದ್ದರು ಇವತ್ತು ಯಾಕೆ ಇಟ್ಕೊಂಡಿದ್ದೀರಾ ಯಾಕಂದರೆ ಇವತ್ತು ಪಿತೃಪಕ್ಷ ಅಂಥೇಳಿ ಆದರೆ ನಮ್ಮದು ಯಾವಾಗಲೂ ಕಾವ್ಯ ಪಕ್ಷ ಇಲ್ಲಿ ಸೇರಿರುವಂಥ ಅನೇಕ ಪ್ರತಿಭಾವಂತ ಬರಹಗಾರರು ಮತ್ತು ಈ ಮೂರು ದಿನಗಳ ಕಾಲ ಕಾವ್ಯದ ಬಗ್ಗೆ ಚರ್ಚೆ ಮಾಡಲಿರುವಂಥವರು ಕಾವ್ಯದ ಜೊತೆ ಸುಮಾರು ಮೂರ್ನಾಲ್ಕು ದಶಕಗಳ ಕಾಲ ಅತ್ಯಂತ ಸೂಕ್ಷ್ಮವಾದಂಥ ಒಂದು ಸಂಬಂಧವನ್ನು ಇಟ್ಕೊಂಡವರು ಹೀಗಾಗಿ ಕಾವ್ಯದ ಸೂಕ್ಷ್ಮತೆ ಬಗೆಗೆ ಕಾವ್ಯದ ಮಹತ್ವದ ಬಗೆಗೆ ಕಾವ್ಯದ ಆಶಯಗಳ ಬಗೆಗೆ ಕಾವ್ಯದ ಧ್ವನಿಯ ಬಗೆಗೆ ಬೇರೆ ಬೇರೆ ತರಹದ ಚರ್ಚೆಗಳನ್ನು ಈ ಮೂರು ದಿನ ನಾವು ನೀವು ಎಲ್ಲ ಕೇಳಿದ್ದೇವೆ ಮೊದಲಿಗೆ ಪ್ರಾರ್ಥನೆ ಇಟ್ಕೊಳ್ಬೇಕು ಅಂತೇಳಿ ಸರ್ ಹೇಳಿದರು ಈ ಪ್ರಾರ್ಥನೆಯ ಕ್ರಮ ಕೂಡ ಒಂಥರ ಬೇರೆದೇ ಇದೆ ಹಾಗೆ ನೋಡಿದರೆ ಎಲ್ಲ ಕವಿತೆಗಳು ಕೂಡ ಒಂದು ರೀತಿಯಲ್ಲಿ ಪ್ರಾರ್ಥನೆಗಳೇ ಅವು ಅದು ಯಾವುದೇ ಕವಿತೆ ಆಗಿರಬಹುದು ಅಥವಾ ಇಡೀ ಬದುಕೆ ಒಂದು ಅರ್ಥದಲ್ಲಿ ಪ್ರಾರ್ಥನೆ ಅದು ನಾವು ನಿತ್ಯ ಅಥವಾ ನಮ್ಮ ಜೀವನದಲ್ಲಿ ಯಾವುದ್ಯಾವುದಕ್ಕೂ ಒಂದೊಂದು ಪ್ರಾರ್ಥನೆಯನ್ನು ಮಾಡ್ತಾನೆ ಇರ್ತೀವಿ ಹೀಗಾಗಿ ನಾಲ್ಕು ಪ್ರಾರ್ಥನೆಯ ಬೇರೆ ಬೇರೆ ಬಗೆಗಳನ್ನು ನೀವೀಗ ಕೇಳಿದ್ದೀರಿ ಮೊದಲನೇದಾಗಿ ನಾಡಿನ ಶ್ರೇಷ್ಠ ಕವಿಗಳಾದಂಥ ಎಂ ಗೋಪಾಲ್ಕೃಷ್ಣ ಅಡಿಗ ಅವರ ಕವಿತೆಯ ಓದು ನಿಮಗೆಲ್ಲ ನಮಸ್ಕಾರ ಕವಿತೆ ಶ್ರವ್ಯ ಕಾವ್ಯ ಅಂತ ಹೇಳ್ತಾರೆ ಅದಕ್ಕೆ ನಾವು ಅದನ್ನು ಕೇಳಬೇಕು ಅರ್ಥ ಧ್ವನಿ ಮೂಲಕನೇ ಬರುತ್ತೆ ಅಂತ ಈ ಪದ್ಯ ಕಟ್ಟುವೆವನ್ನು ನಾವು ಆ ಕವನ ಸಂಗ್ರಹದಿಂದ ಆರಿಸಿದ್ದೇವೆ ಈ ಕಟ್ಟುವೆ ನಾವು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಕಟವಾಯಿತು ಅದೃಶ್ಯ ಲೋಕದ ಅನೂಹ್ಯ ರೂಪದ ಅನಂತ ಕಾಲದ ಯಾತ್ರಿಕರೇ ಮಣ್ಣಿನ ಮನದಲ್ಲಿ ಹೊನ್ನನೆ ಬೆಳೆಯುವ ಅಪೂರ್ವ ತೇಜದ ಮಾಂತ್ರಿಕರೇ ಅತಿಥಿಗಳಹ ನೀವೆಲ್ಲರೂ ಇಲ್ಲಿಗೆ ಬಂದವರಲ್ಲ ಒಂದೇ ಗಳಿಗೆ ಆಮೋದಕ್ಕೆ ಬರುವಿರಿ ಬಂದರ ಗಳಿಗೆಯೊಳೆ ಮೈ ಗರೆವಿರಿ ವಿಜನ ವಿಜನ ಮನವು ಶೂನ್ಯ ಶೂನ್ಯ ದಿನವು ಇದಿಗೋ ಬಂದೆವು ಬಂದೆವೆನ್ನುವಿರಿ ಎದೆಗೋ ನೆನಪಿನ ಬೆಂಕಿಯ ನೆರೆವಿರಿ ಎಂದೂ ಇಲ್ಲದ ಆಶೆ ತವಕಗಳ ಒಂದೊಂದೇ ಹೊಸ ಬಯಕೆಗಳ ಬವಣೆಗಳ ತಂದು ಕೂಡಿ ಗರಿ ಮೂಡಿ ಹಾರುವಿರಿ ವಿಜನ ವಿಜನಮನವು ಶೂನ್ಯ ಶೂನ್ಯ ದಿನ ದಟ್ಟ ನೆಳಲ ಕೆಳಗಲುವ ಕೊಳದಳು ನೆಲರು ಸುಳಿಯಲು ಎಲೆ ಎಲೆಗಳು ಕದಲಿ ಕದಲಿ ಕಂಗೊಳಿಪ ಜರಡೆಯಳು ತೂರಿ ಜಾರಿ ಬಂದೆರಗಿ ಹೋಗುವಲು ಬರುವಿರಣ್ಣ ಈ ಮನೆಗೆ ಥಟ್ಟನೆ ಹೇಳುವಂತೆ ಹೊಸತೊಂದು ಗುಟ್ಟನೆ ನಟಿಸಿ ಅಟಮಟಿಸಿ ಪುಟಿದು ಹೋಗುವಿರಿ ಅಂತೆ ಪುಟಿಯಬೇಡಿ ಎದೆಯನ್ನು ಸೇರಿ ಮನೆಯ ಮಾಡಿ ಬೆಳಗಾಗಲೂ ಎವೆ ತೆರೆಯುವ ಮೂಡಲ ಮಡಿಲಲಿ ಮಲಗಿದ ಹಕ್ಕಿ ಹಕ್ಕಿ ಹಕ್ಕಿಗಳ ಕೊರಳ ಗೀತದಲ್ಲಿ ಕೆರಳುವ ಹೊರಳುವ ಸುಂದರ ಸುಮಧುರ ನಾದರೂಪರೇ ತಳಿರು ತಳಿರಿ ನಿಬ್ಬನಿಯ ಗೋಳದಲ್ಲಿ ಮೇಳಗೊಂಡು ಮೆರೆ ಮೆರೆವ ಭೂಪರೇ ಮೊಗ್ಗೆಗಳ ಕಂಪು ದಾರಿಯಲ್ಲಿ ಅಲೆವ ಅನಂತದ ಯಾತ್ರಿಕರೇ ಬನ್ನಿ 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 ಇಲ್ಲೇ ಇರಲು ಮುಂದೆ ಬನ್ನಿ ಕುಳಿತು ನೀವು ಬೆಳ್ಮುಗಿಲಿನ ರಥದಲ್ಲಿ ನೆರೆ ಮೊರೆದೇರುವ ತಾರಾ ಪಥದಲ್ಲಿ ನಲಿದು ಕೆಳೆದು ಕಿಲಕ್ಕಿಲನೆ ನಕ್ಕು ಆ ನಂದದ ಆಟದಲ್ಲಿ ಮೈ ಮರೆ ತಲೆವೆಲೆ ಮುದ್ದು ಮಕ್ಕಳೇ ಬಾನಿ ನೂರಿನಲ್ಲಿ ನೆಲೆಸಿದೊಕ್ಕಲೆ ಬನ್ನಿ 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 ಇಲ್ಲೇ ಇರಲು ಮುಂದೆ ಬನ್ನಿ ಮಳೆ ಬಿಲ್ ಮಳೆ ಬಿಲ್ಲಿನ ನೇರಿ ತೂಗಿ ತೂಗಿ ತೀರವ ಸೇರಿ ತುರುಗಿ ತುರುಗಿ ಬಂದೆರಗುವಿರಹ ವಿಜನ ಮನದ ಕಾಸಾರ ತೀರಕೆ ಬರುವ ಜಿಂಕೆಯಂತೆ ಬಣಗು ನೆಲದ ಬಾಯ್ದೆರೆಗೆ ಇಳಿಯುವ ಜೀನ ಹನಿಗಳಂತೆ ನಲವಿನಲ್ಲಿ ಮೈಗರೆದ ಮನವು ಮೈ ಅರಿತು ಬಂದಿರಾ ಎನ್ನುವ ಮುನ್ನವೇ ಒಲವಿನೊಂದು ಹನಿ ಜಿನುಗುವ ಮುನ್ನವೇ ಹಾರಿ ನೆಗೆಯಬೇಡಿ ಎದೆಯನ್ನು ಸೇರಿ ಮನೆಯ ಮಾಡಿ ನೀವಿಲ್ಲದೆ ಈ ಮನದೊಳಗೆ ಏನಿದೆ ನೀವಿದ್ದರೆ ಹೂವಿದೆ ಹೊಸ ಜೇನಿದೆ ಬಾಲಿನ ಕೆಳೆ ಎ ಗಾನದ ಬೆಳೆ ಇದೆ ಮುಗಿಲ ಮಲ್ಲಿಗೆಯ ಎಳೆತ ಸೆಳೆತವಿದೆ ವೃಂದಾವನವಿದೆ ಕಲ್ಪವೃಕ್ಷವಿದೆ ಅದು ಇದೆ ಇದು ಇದೆ ಎಲ್ಲ ಎಲ್ಲ ಇದೆ ನಿಮಗಾಗೇ ಈ ಮನದರಮನೆ ಇದೆ ತೆರವು 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 ನಿಮಗಾಗಿಯ ಎದೆ ಗದ್ದುಗೆ ಕಾದಿದೆ ಬರಿದು 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 ಕನಸಿನ ಲೋಕದ ಬಣ್ಣ ಬಣ್ಣ ತಳೆದಣ್ಣರೆ ಐತನ್ನಿ ನನ್ನಿಯ ನಾಡಿನ ಚಿಣ್ಣರೇ ನನ್ನೊಳಗಿನ ಸಣ್ಣ ಸಣ್ಣರೇ ಬನ್ನಿ 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 ಇಲ್ಲೇ ನೆಲೆಸಿ ಬನ್ನಿ ಅತಿಥಿಗಳ ನೀವೆಲ್ಲರೂ ಇಲ್ಲಿಗೆ ನೆಲೆಸಲು ಬಂದವರಲ್ಲ ಒಂದೆಗಳಿಗೆ ಆ ಮೋದಕ್ಕೆ ಬರುವಿರಿ ಬಂದರಗಳಿಗೆ ಮೈಗರೆವಿರಿ ವಿಜನ ವಿಜನ ಮನವು ಶೂನ್ಯ ಶೂನ್ಯ ದಿನೋ ಈಗ ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ ಕವಿ ವಿಮರ್ಶಕಿ ಮತ್ತು ಈ ಕಮ್ಮಟದ ಸಹ ನಿರ್ದೇಶಕರಾದಂಥ ತಾರಿಣಿ ಶುಭದಾಯಿನಿ ಅವರು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಲ್ಲಿವರೆಗೂ ಬೇರೆ ಬೇರೆ ರೀತಿಯಲ್ಲಿ ಕವನ ಹಾಡುವುದು ಮತ್ತು ಓದುವುದು ಬೇರೆ ಬೇರೆ ಶ್ರವ್ಯದ ಮಾದರಿಯಲ್ಲಿ ನೀವು ಕೇಳಿಸ್ಕೊಂಡ್ರಿ ಈಗ ವಿಕ್ರಮ್ ಅವ್ರು ಹೇಳಿದಾಗೆ ನಮಗೆ ಕವಿತೆ ಅಂದರೆ ಓದೋದು ಅಂತಾಗಿದೆ ಅದರಲ್ಲೂ ನಮ್ಮ ಆಧುನಿಕ ಶಿಕ್ಷಣ ಪದ್ಧತಿ ಬಂದ ಮೇಲೆ ಹಾಳೆಯ ಮಧ್ಯಭಾಗದಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥ ಅಕ್ಷರಗಳು ಮಾತ್ರವೇ ಪದ್ಯ ಅಂತ ಆಗಿರೋದ್ರಿಂದ ಆ ಸ್ಟ್ರಕ್ಚರನ್ನು ಮನಸಲ್ಲಿ ಇಟ್ಕೊಂಡು ನಾವು ಒಂದು ಕವಿತೆಯನ್ನು ಓದ್ತಾ ಇದ್ದೀವಿ ಅದನ್ನು ಮಾತಾಡಿಸ್ತಾ ಇಲ್ಲ ಅದನ್ನು ಅದರ ಜೊತೆಗೆ ಮಾತಾಡ್ತಾ ಇಲ್ಲ ಅದರ ಲಯಗಳನ್ನು ಕೇಳಿಸ್ಕೊತಾ ಇಲ್ಲ ಅಥವಾ ಅದನ್ನು ಬೇರೆ ರೂಪದಲ್ಲಿ ಕೂಡ ನಾವು ಹಿಂದೆ ಬಿದ್ದಿದ್ದೀವಿ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಶಿಬಿರದ ನಿರ್ದೇಶಕರಾದಂಥ ಎಚ್ ಎಸ್ ಆರ್ ಅವರು ಆಶೆಪಟ್ಟಂತೆ ಮೊದಲಿಗೆ ಈ ಲಯಗಳನ್ನು ಕನ್ನಡದ ವಿವಿಧ ಲಯಗಳನ್ನು ಕೇಳಿಸ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಅದರಿಂದಲೇ ಪ್ರಾರಂಭ ಮಾಡಿದ್ವಿ ನಮಗೆಲ್ಲ ಗೊತ್ತೇ ಇದೆ ಚಾಕ್ಷಸ ಮತ್ತು ಶ್ರಾವಣ ಅನ್ನೋವಂಥ ಒಂದು ಇದು ಕ್ರಿಯೆಗಳ ಮೂಲಕ ನಾವು ಒಂದು ಓದೋದನ್ನ ಭಾಷೆಯನ್ನು ಕಲಿತೀವಿ ಮತ್ತು ಕೇಳಿಸ್ಕೊತೀವಿ ನೋಡ್ತೀವಿ ಸೊ ಇವೆರಡರ ಒಂದು ಏನು ಮಿಳಿತ ಆಗುವಂಥ ಒಂದು ಕ್ರಿಯೆಯನ್ನು ಕಾವ್ಯ ಕಟ್ಟೋದ್ರಲ್ಲಿ ಕೂಡ ಇರಬೇಕು ಮತ್ತು ಕಾವ್ಯವನ್ನು ಕೇಳೋದರಲ್ಲಿ ಆಸ್ವಾದಿಸೋದ್ರಲ್ಲಿ ಕೂಡ ಇರಬೇಕು ಅನ್ನೋದು ನಮ್ಮೆಲ್ಲರ ಆಶೆಯಾಗಿದೆ ಕನ್ನಡದ ಪರಂಪರೆಯಲ್ಲಿ ಇಂಥ ಲಯಗಳಿಗೇನು ಬರವಿಲ್ಲ ಹಾಡುಗಬ್ಬ ಮತ್ತು ಕೇಳುಗಬ್ಬಗಳು ನಾವು ಈಗಾಗಲೇ ಒಂದಿಷ್ಟು ಪರಿಚಯ ಮಾಡಿಕೊಂಡಿರ್ತೀವಿ ಅದನ್ನು ಒಂದು ಏನು ಲಂಕೇಶ್ ಅವರು ತಮ್ಮ ಅಕ್ಷರ ಹೊಸ ಕಾವ್ಯದಲ್ಲಿ ಮ ಮೊದಲಿಗೆ ಮುನ್ನುಡಿಯನ್ನು ಬರಿಬೇಕಾದ್ರೆ ಈ ಮಾತನ್ನು ತುಂಬ ಪ್ರಾಸಂಗಿಕವಾಗಿ ಬರೆದಿದ್ರು ಒಂದು ಕಾವ್ಯ ಹಳೆಗನ್ನಡದ ಕವಿಯೊಬ್ಬ ಅದನ್ನು ಓದಬೇಕಾದಾಗ ಅದನ್ನ ಆ ಲಯಗಳನ್ನು ಅವನು ಕ್ಯಾಚ್ ಮಾಡಬೇಕಾದಾಗ ಅವನಿಗೆ ಅದೊಂದು ಧಾರ್ಮಿಕ ಪ್ರಕ್ರಿಯೆಯೋ ಎನ್ನುವಂತೆ ಅದರಲ್ಲಿ ಪಾಲ್ಗೊಂಡಿರ್ತಾನೆ ಆದರೆ ಹೊಸ ಕವಿ ನುಡಿಗಟ್ಟು ತನ್ನ ಅನುಭವಗಳನ್ನು ತನ್ನ ಗೊಂದಲಗಳನ್ನು ಕಾಣಿಸ್ಕೊಳ್ಳಲಿಕ್ಕೆ ಅಂದರೆ ಅದನ್ನು ಹುಡುಕ್ಲಿಕ್ಕೆ ಭಾಷೆಯಲ್ಲಿ ಹುಡುಕ್ಲಿಕ್ಕೆ ಹೊಸ ನುಡಿಗಟ್ಟುಗಳನ್ನು ಓದೋದ್ರ ಮೂಲಕ ಮತ್ತು ವಾಚನದ ಮೂಲಕ ಇನ್ನೊಂದು ರೀತಿಯಲ್ಲಿ ಕಂಡುಕೊಳ್ತಾನೆ ಹೇಳಿ ಅದನ್ನು ಸೂಕ್ಷ್ಮವಾಗಿ ಗುರುತಿಸಿದರು ಸೊ ಇದನ್ನೇ ಈ ಮಾತನ್ನು ಮತ್ತೊಮ್ಮೆ ಇಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ನಾನು ಬಯಸ್ತೀನಿ ಮತ್ತು ಕನ್ನಡ ಕಾವ್ಯದ ಬೇರೆ ಬೇರೆ ಲಯಗಳು ಅಂತ ಹೇಳಿದ ತಕ್ಷಣ ನನಗೆ ಕೇಳ್ತಾ ಇದ್ದಾಗಲೇ ಮನ್ಸೂರವರ ಕವಿತೆ ಮೊದಲ ಬಾರಿಗೆ ಅವರು ಅಕ್ಕನ ಕವಿತೆಯನ್ನು ಹಾಡಿದಾಗಿನ ಲಯ ಕೇಳಿದಾಗ ಉಂಟಾದಂಥ ಸ್ಪಂದನ ಇದೆಯಲ್ಲ ಅದನ್ನು ಬೇರೆ ಬೇರೆ ರೂಪದಲ್ಲಿ ಒಂದು ರೀತಿ ಹತ್ತಿಯ ನೂಲನ್ನು ಒಬ್ಬೊಬ್ಬರು ಒಂದೊಂದು ಕಲಾಕೃತಿಯನ್ನು ಮಾಡ್ಬೋದಲ್ಲ ನೇಯ್ಗೆಯನ್ನು ಮಾಡ್ಬೋದಲ್ಲ ಹಾಗೆ ಅವರು ಅಕ್ಕ ಕೇಳುವ ನಾನೊಂದು ಕನಸ ಕಂಡೆ ಅನ್ನೋದನ್ನು ನಾನೊಂದು ನಾನು ನೊಂದು ನಾ ನೊ ಒಂದು ಅಂತ ಹೇಳಿ ಹೀಗೆ ನಾನು ಒಂದು ಅಂತ ಹೇಳಿ ಮತ್ತು ಅದನ್ನು ಬೇರೆ ಬೇರೆ ಲಯಗಳಲ್ಲಿ ವಿಸ್ತಾರ ಮಾಡ್ತಾ ಹೋಗ್ತಾರೆ ಸಂಗೀತಗಾರನ ಶ್ರಮ ಅದರಲ್ಲಿ ಕಾಣಿಸುತ್ತೆ ನಿಜ ಆದರೆ ಕವಿತೆಗೆ ಆ ಥರದ ಅನೂಹ್ಯವಾಗಿ ಬಿಡಬಲ್ಲಂಥ ಯಾವುದೋ ಒಂದು ಅವ್ಯಕ್ತವಾದ ಅನೂಹ್ಯವಾದ ನೆಲೆಗಳನ್ನು ತಲುಪಲಿಕ್ಕೆ ಸಾಧ್ಯ ಆಗೋವಂಥ ಗುಣ ಇರೋದ್ರಿಂದಲೇ ಪ್ರಾಯಶಃ ಅದನ್ನು ಭಾಷೆಯಲ್ಲಿ ನಾವು ಓದಲಿಕ್ಕೆ ಬರೀಲಿಕ್ಕೆ ಇಷ್ಟಪಡ್ತೀವಿ ಮತ್ತು ಕೇಳ್ತೀವಿ ಮತ್ತು ನಮ್ಮೆಲ್ಲರ ಕನಸು ಕೂಡ ಕವಿತೆ ಆಗಿರುತ್ತೆ ಅಂತ ಹೇಳಿ ಯಾವುದೇ ಹೊಸ ಸಂಕಲನವನ್ನು ನಾನು ಸುಮ್ಮನೆ ತೆಗೆದು ನೋಡಿದಾಗ ಅವರು ತಮ್ಮ ಮುನ್ನುಡಿಯಲ್ಲಿ ಕಾವ್ಯವನ್ನು ತುಂಬ ನಾನು ಪ್ಯಾಷನೇಟಾಗಿ ಪ್ರೀತಿಸ್ತೀನಿ ಅದರಿಂದ ಕಾವ್ಯ ಬರಿತೀನಿ ಅಂಥೇಳಿ ನಾವು ಬರ್ಕೊಂಡಿರ್ತಾರೆ ನಾನು ಕೂಡ ಅಂದರೆ ಮೊದಲಲ್ಲಿ ಬರ್ಕೊಳ್ಬೇಕಾದ್ರೆ ನಾವೆಲ್ಲ ಅದನ್ನು ಕಾವ್ಯವನ್ನು ಎಷ್ಟೊಂದು ಪ್ರೀತಿಸ್ತೀವಿ ಅಂತ ಬರ್ಕೊಂಡಿರ್ತೀವಿ ಆದರೆ ಅದಕ್ಕೆ ಸರಿಯಾದ ಕಾರಣಗಳೇನು ಅಂತ ನಮ್ಗೆ ಗೊತ್ತಿರಲ್ಲ ನಮ್ಮ ಪ್ಯಾಷನ್ಗೆ ಸರಿಯಾದ ಕಾರಣಗಳು ಎಲ್ಲಿಂದ ಬಂದಿದೆ ಅಂತಲೂ ಕೂಡ ನಾವು ಪ್ರಶ್ನೆ ಮಾಡ್ಕೊಳ್ಳೋಕೆ ಹೋಗಿರಲ್ಲ ಅದು ತುಂಬ ಪ್ರೈಮರಿ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪೋಯಿಟ್ರಿ ಆಗಿರುತ್ತೆ ಅದರಿಂದ ಅದನ್ನು ನಾವು ಹಾಗೆ ಅಂತ ಭಾವಿಸಿರ್ತೀವಿ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ಅನಿವಾರ್ಯವಾದಂಥ ಕ್ರಿಯೆ ಕೂಡ ಆಗಿರುತ್ತೆ ಏಕೆಂದರೆ ಕಾವ್ಯದ ಮೊದಲ ತೊದಲು ಎಷ್ಟು ಸುಂದರವಾಗಿರುತ್ತೋ ತಾಜಾ ಆಗಿರುತ್ತೋ ಅದರ ನಂತರದ ಹುಲಿಗಳು ಬಳಗಬೇಕಾಗತ್ತೆ ಮತ್ತು ಬೇರೆ ಬೇರೆ ಲಯಗಳನ್ನು ಅವು ಅನುಕರಿಸಲಿಕ್ಕೆ ತಮ್ಮ ಕಿವಿಗಳನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ ಕಣ್ಣುಗಳನ್ನು ಇನ್ನಷ್ಟು ಅಗಲ ಮಾಡಿ ಓದಬೇಕಾದಂಥ ಒಂದು ಸಂಗ ಒತ್ತಡ ಕೂಡ ಇರುತ್ತದೆ ಯಾಕೆಂದರೆ ನಾವು ಎಷ್ಟೇ ಅಜ್ಞಾನದಿಂದ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ಪ್ರಕಾರವನ್ನು ಒಂದನ್ನು ಆಯ್ಕೆ ಮಾಡಿಕೊಂಡ್ಮೇಲೆ ಅದರಲ್ಲಿ ಪರಿಶ್ರಮ ಪಡಬೇಕಾಗಿರೋ ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿರುತ್ತೆ ಬ್ಲೇಕ್ನ ಇನೋಸೆನ್ಸ್ ಮತ್ತು ಎಕ್ಸ್ಪೀರಿಯೆನ್ಸಿನ ಒಂದು ಕಾನ್ಸೆಪ್ಟಲ್ಲಿ ಹೇಳೋದಾದರೆ ಮನುಷ್ಯ ಇನೋಸೆನ್ಸ್ ಆಗಿರೋದು ಎಷ್ಟು ಅವಶ್ಯಕವೋ ಅವನ ಎಕ್ಸ್ಪೀರಿಯೆನ್ಸ್ ಕೂಡ ಅಷ್ಟೇ ಅವಶ್ಯಕ ಆದರೆ ಎಕ್ಸ್ಪೀರಿಯೆನ್ಸನ್ನು ಕಳ್ ತಗೊಂಡು ಮತ್ತೆ ಅವನ ಇನೋಸೆನ್ಸಿನ ಲೆವೆಲಿಗೆ ಬರೋದಿದೆಯಲ್ಲ ಅದು ಇನ್ನೊಂದು ಸೈಕಲ್ ಅದು ಕೂಡ ಒಬ್ಬ ಕವಿಗೆ ತುಂಬ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಅಂಥದ್ದು ಅಂಥೇಳಿ ಬರೀ ಇನೋಸೆಂಟ್ ಆಗಿದ್ದರೆ ಒಂದು ಹಂತಕ್ಕೆ ಇನೋಸೆನ್ಸ್ ಓಕೆ ಆದರೆ ಆ ಇನೋಸೆನ್ಸನ್ನು ಅವನು ಅದರಲ್ಲೇ ಇದ್ದುಬಿಟ್ರೆ ಅವನು ಇಗ್ನೋರೆಂಟ್ ಆಗ್ತಾನೆ ಒಂದು ಹಂತದಲ್ಲಿ ಅವನು ಇನ್ನೋಸೆನ್ಸನ್ನು ಪೊರೆಯನ್ನು ಕಳ್ಕೊಬೇಕಾಗತ್ತೆ ಮುಗ್ಧತೆಯನ್ನು ಕಳ್ಕೋಬೇಕಾಗತ್ತೆ ಅದಕ್ಕೆ ತನ್ನ ಒಂದು ಎಕ್ಸ್ಪೀರಿಯನ್ಸ್ಗೆ ತೆರ್ಕೊಳ್ಬೇಕಾಗತ್ತೆ ಆ ಎಕ್ಸ್ಪೀರಿಯನ್ಸಲ್ಲೇ ವಿಹರಿಸ್ದೆ ಮತ್ತೆ ಆ ಎಕ್ಸ್ಪೀರಿಯನ್ಸನ್ನು ನಾವು ಮತ್ತೊಂದು ಇನ್ನೋಸೆನ್ಸಿನ ಲಯಕ್ಕೆ ವಾಪಸ್ಸು ತರೋದಾದರೆ ಖಂಡಿತ ಕಾವ್ಯ ನಮಗೆ ಯಾವುದೋ ಒಂದು ಬೆಳಕು ಏನು ಕೊಡಬೇಕೋ ಆ ಬೆಳಕಾಗುತ್ತೆ ಅಂತ ಹೇಳಿ ನಾನು ಬಳೆ ನಾನು ಅಂದ್ಕೊಳ್ತೀನಿ ಇನ್ನೊಂದು ಸ್ನೇಹಿತರೆ ಇಲ್ಲಿ ನಾನು ಹೇಳಬೇಕಾಗಿರೋದು ಇವತ್ತಿನ ಒಂದು ಕಾವ್ಯ ಕಮ್ಮಟದ ಬಗ್ಗೆ ಅದರ ಪ್ರವೇಶ ಮತ್ತು ಇದನ್ನೆಲ್ಲ ನಾವು ಬೇರೆ ಬೇರೆ ರೂಪದಲ್ಲಿ ಈಗಾಗಲೇ ಮಾ ಮಾಡಿರೋರೇ ಇಲ್ಲಿ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸರ್ ಇಬ್ಬರು ಬೆಳಗ್ಗೆ ಮಾತಾಡಬೇಕಾದ್ರೆ ಅದನ್ನು ನೋಡಿ ಹೇಳ್ತಾ ಇದ್ವಿ ಕವಿತೆ ಓದು ಬರೆಯುವುದು ಓದುವುದು ಅರಿಯುವುದು ಅಂತ ಆದರೆ ನಾನು ಅದರ ಆರ್ಡರನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡೆ ಸರ್ ಹೀಗೆ ಅಂತ ಓದುವುದು ಅರಿಯುವುದು ಆನಂತರ ಬರೆಯುವುದು ಆದರೆ ಚೆನ್ನಾಗಿರುತ್ತೆ ಅಂತ ಆದರೆ ನಮ್ಮ ಇವತ್ತಿನ ತಲೆಮಾರಿನಲ್ಲಿ ಏನಾಗಿದೆ ಬರೆಯುವುದು ಪ್ಯಾಷನ್ ಸರಿ ಬರೆದು ಬಿಡ್ತೀವಿ ಆದರೆ ಓದೋದು ಇಲ್ಲ ಬೇರೆಯವ್ರದ್ದನ್ನು ಓದೋದು ಇಲ್ಲ ಕೇಳೋದು ಇಲ್ಲ ನಮ್ಮ ಕವಿತೆ ನಾವೇ ಓದೋದಿಲ್ಲ ಆ ಥರದ ಒಂದು ಪರಿಸ್ಥಿತಿ ಆಗಿದೆ ಅದರಿಂದ ಅದಕ್ಕೆ ಬೇಕಾದ ಂಥ ಒಂದು ಪ್ರಿಪ್ರೇಷನ್ ಏನಿದೆ ಆ ಪ್ರಿಪ್ರೇಷನ್ನು ನಾವೀಗ ಈ ಕಮ್ಮಟದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸಾಧ್ಯ ಮಾಡ್ಕೊಳ್ಬೋದಾ ಅಂತ ಹೇಳಿ ನನ್ನ ಆಸೆ ಅಷ್ಟೇ ಮತ್ತೆ ಈ ಥರದ ಕ್ರಿಯೇಟಿವ್ ರೈಟಿಂಗ್ ಕೋರ್ಸಸ್ ಇದೆಯಲ್ಲ ಇದು ಪಾಶ್ಚಾತ್ಯ ಸಮಾಜಗಳಲ್ಲಿ ಬಹಳಷ್ಟು ನಡೀತಾ ಇದೆ ಅವರಲ್ಲಿ ಅದರಲ್ಲೂ ಪ್ರೋಸ್ ರೈಟಿಂಗಿಗೆ ತುಂಬ ಚೆನ್ನಾಗಿ ನಡೆಸ್ತಾರೆ ಅವರು ಒಂದು ಪ್ಲಾಟ್ ಕೊಟ್ಟು ಬರೆಸ್ತಾರೆ ಮತ್ತು ಅವರು ಹೊರಗಡೆ ಹೋಗೋಷ್ಟೊತ್ತಿಗೆ ಒಂದು ಕಾದಂಬರಿಯನ್ನೋ ಕಥೆಯನ್ನೋ ರಚನೆ ಮಾಡ್ತಾರೆ ಒಂದೇ ಪ್ಲಾಟನ್ನು ಒಂದು ಮೂವರಿಗೆ ಕೊಟ್ಟು ಬರೆಸ್ತಾರೆ ಹೀಗೆಲ್ಲ ಬೇರೆ ಬೇರೆ ಕೋರ್ಸ್ಗಳಿದೆ ಆದರೆ ಆ ಕೋರ್ಸ್ ಮೂಲಕ ನಾನು ಒಂದು ಸ್ಕಿಲ್ಲನ್ನು ಪಡ್ಕೋಬೋದು ಅಂತ ಸ್ವಲ್ಪ ಮಟ್ಟಿಗೆ ನಂಬೋಣಂತೆ ಆದರೆ ಎಲ್ಲವೂ ಅದರಿಂದಲೇ ಬರುತ್ತೆ ಅಂತ ಒಂದು ಪೂರ್ತಿ ಮೂಢನಂಬಿಕೆ ಬೇಡ ನಾವು ಸ್ಕಿಲ್ಗಳನ್ನು ಪಡ್ಕೋಬೇಕಾಗತ್ತೆ ಆದರೆ ಎಷ್ಟೇ ಸ್ಕಿಲ್ಗಳನ್ನ ಪಡ್ಕೊಂಡ್ರೂ ಎಲ್ಲೋ ಒಂದು ಕಡೆಗೆ ಒಂದು ಮ್ಯಾಜಿಕ್ ಅಂತ ಇರುತ್ತೆ ಮಾಂತ್ರಿಕತೆ ಅನ್ನೋದಿರುತ್ತೆ ಆ ಮಾಂತ್ರಿಕತೆ ಬರೋದು ಹೊರತು ಪದಗಳೆಲ್ಲ ಪದಗಳಾಗೆ ಉಳ್ಕೊಂಡಿರ್ತವೆ ಮತ್ತೆ ಇಲ್ಲಾಂದರೆ ಅದು ವಿಜನ ವಿಜನ ಮನೋವು ಶೂನ್ಯ ಶೂನ್ಯ ದಿನವು ಅಂತ ಹೇಳ್ತಾರಲ್ಲ ಹಾಗೆ ಆ ಮಾಂತ್ರಿಕತೆ ಇಲ್ಲದ ಸಾಲುಗಳು ನಮ್ಮಲ್ಲಿ ಮತ್ತೆ ಬರಡುತನವನ್ನೇ ಉಂಟು ಮಾಡಬಲ್ಲವು ಅಂತ ಈ ಮಾತಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಿಂದ ಆ ಕ್ರಿಯೇಟಿವ್ ರೈಟಿಂಗ್ ಬಗ್ಗೆ ನಾವು ಮಾಡೋ ಎಲ್ಲ ಕ್ರಿಯೆಗಳು ಕೂಡ ನಾವು ಒಂದು ಸೃಷ್ಟಿಕ್ರಿಯೆ ಬಗ್ಗೆ ಮಾತನಾಡ್ತಿದ್ದೀವಿ ಅದ್ರ ಬಗ್ಗೆ ಆ ಸ್ಕಿಲ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಷ್ಟೇ ಆದರೆ ಮತ್ತೆ ಬರಿಬೇಕಾದಾಗ ವರ್ಡ್ಸ್ ಸ್ವತ್ತಿನ ಟೇಬಲ್ಲು ಅವನ ಡ್ಯಾಫೋಡಿಲ್ಲು ಎಲ್ಲ ಹೇಗೆ ಬಂದು ಸೇರ್ಕೋಬೇಕಾಗುತ್ತೋ ಹಾಗೆ ಅವು ತನ್ನೆಲ್ಲ ಪ್ರಿಪ್ರೇಷನ್ ಜೊತೆಗೆ ಸೇರಿ ಅದೊಂದು ಪದ್ಯ ಆಗಬೇಕಾಗ್ತದೆ ಆ ಪದ್ಯ ಆಗೋದು ಹೇಗೆ ಅನ್ನೋದನ್ನು ನಿಮ್ಮ ಒಂದು ಮ್ಯಾಜಿಕ್ಕಿನ ಅರ್ಥಕೊಳ್ಳೋ ಅಂಥ ಒಂದು ಓದುಗ ಪ್ರತಿಭೆ ನಮ್ಮಲ್ಲೇ ಇರುತ್ತೆ ಒಬ್ಬ ಕವಿನಲ್ಲೇ ಇರುತ್ತೆ ಆ ಕವಿನೇ ಗುರ್ತಿಸ್ಕೋಬೇಕಾಗ್ತದೆ ಈ ಥರದ ಒಂದು ಮಾಂತ್ರಿಕತೆಯನ್ನು ಎಲ್ಲ ಕವಿಗಳಿಗೂ ಸದಾಕಾಲ ನಾವು ಓದ್ತಾ ಇರೋತ್ತಿ ಇವತ್ತು ಸೆಲೆಕ್ಷನ್ಗೆ ಅಂತ ತುಂಬ ಕವಿತೆಗಳನ್ನ ಆರಿಸ್ಕೊಂಡಿದ್ದೀವಿ ನಾವು ಓದಲಿಕ್ಕೆ ಮೂರು ದಿವಸ ಅಂತ ಎಲ್ಲ ಕವಿಗಳು ಒಂದೇ ಥರದ ಒಂದೇ ರೇಂಜಿನ ಪದ್ಯಗಳು ಬರೆದಿದ್ದಾರೆ ಅಂತ ಏನೂ ಇಲ್ಲ ಕೆಲವು ತುಂಬ ಒಳ್ಳೆಯ ಅತ್ಯುನ್ನತ ಕವಿತೆಗಳಾಗಿದ್ದರೆ ಕೆಲವು ವರ್ಕ್ಶಾಪ್ ಕವಿತೆಗಳಾಗಿರ್ತವೆ ಅಂದರೆ ಅವರ ಯಾವುದೋ ಒಂದು ಒಂದು ತತ್ವವನ್ನು ಅಥವಾ ಒಂದು ಅನಿಸಿಕೆಯನ್ನೋ ಅಷ್ಟೇ ಹೇಳಿ ಮುಗಿಸೋ ಪೂರ್ಣ ವಿರಾಮವನ್ನು ಪಡೆಯುವಂಥ ಕವಿತೆಗಳಾಗಿರ್ತವೆ ಅದರಿಂದ ಕವಿಗೂ ಕೂಡ ಎಷ್ಟೋ ಸರಿ ಗೊತ್ತಿಲ್ಲದೆ ಅವನ ಕ ಕವಿತೆಯ ಸಾಲುಗಳಲ್ಲಿ ಮಾಂತ್ರಿಕತೆ ಹೊಮ್ಮೋ ಅಂತ ಒಂದು ಸೃಜನಶೀಲ ಪ್ರಕ್ರಿಯೆ ನಡೀತಾ ಇರ್ತದಲ್ಲ ಆ ಕಾವ್ಯಕರ್ಮದ ರಹಸ್ಯವನ್ನು ನಾವು ಹೊರಗಡೆ ನೋಡಿ ಸ್ವಲ್ಪ ಮಟ್ಟಿಗೆ ಅರತು ತಿಳ್ಕೊಬೋದೇನೋ ಬರೀಲಿಕ್ಕಾಗುತ್ತೆ ಅಂತ ನಾನು ಪೂರ್ತಿ ನಂಬಲ್ಲ ಆಗಲೇ ಹೇಳಿದಾಗ ಕ್ರಿಯೇಟಿವ್ ರೈಟಿಂಗ್ನಲ್ಲಿ ನಾವು ಯಾರಾದರೂ ಕಲಿಸ್ಕೊಡ್ಬೋದು ಅಂತ ನಾನು ಅಂದ್ಕೊಳ್ಳೋದಿಲ್ಲ ಆದರೆ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನನ್ನು ನಾವೆಲ್ಲರೂ ಸೇರಿ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಆ ಪ್ರಯತ್ನಗಳನ್ನು ನಾವೆಲ್ಲರೂ ಸೇರಿ ಮಾಡೋಣ ಇಲ್ಲಿ ನಾವು ನಿಮಿತ್ತ ಮಾತ್ರ ಮತ್ತೆ ಹೆಚ್ ಎಸ್ ಆರ್ ಅವರಂಥ ರಿಸೋರ್ಸ್ ಪರ್ಸನ್ ಅವರನ್ನು ನಾವು ಇವತ್ತು ಮಾರ್ಗದರ್ಶಕರನ್ನಾಗಿ ಇಟ್ಕೊಂಡಿರೋ ತುಂಬಾ ಒಂದು ಪುಣ್ಯ ಅಂತ ನಾನು ಅಂದ್ಕೋತೀನಿ ಯಾಕೆಂದರೆ ನಮ್ಮ ತಲೆಮಾರಿನಲ್ಲಿ ನಾವು ನೋಡ್ತಾ ಇರೋವಂಥ ಒಂದು ಕೆಲವೇ ಕೆಲವು ವಿದ್ವಾಂಸರಲ್ಲಿ ಓ ಎಲ್ ಎನ್ನು ಹೆಚ್ ಎಸ್ ಆರು ಕೆ ವಿಯನ್ನು ಇಂಥ ಕೆಲವ್ರನ್ನ ನಾವು ಮಾತಾಡಿಸೋದೇ ಪುಣ್ಯ ಅನ್ನೋ ಹಾಗೆ ಯಾಕೆಂದರೆ ಅವರೆಲ್ಲ ಅಷ್ಟೊಂದು ಓದು ಮತ್ತು ಕವಿತೆಯನ್ನು ಅಂತಷ್ಟೇ ಅಲ್ಲ ಎಲ್ಲ ಸಾಹಿತ್ಯದ ಒಂದು ವೈಶಾಲ್ಯತೆಗೆ ತಾವು ಒಟ್ಕೊಂಡು ಜೀವನವನ್ನೇ ಅದಕ್ಕೆ ಅಂತ ಮುಡುಪಾಗಿಟ್ಕೊಂಡಿರೋ ಅನ್ನೋ ಹಾಗೆ ಬದುಕ್ತಾ ಇರೋವಂಥ ವಿದ್ವಾಂಸರು ಇಂಥ ವಿದ್ವಾಂಸರ ಜೊತೆಗೆ ನಾವೊಂದು ಮೂರು ದಿವಸ ಕಳೀಬಾರ್ದು ಯಾಕೆ ಅಂತ ಹೇಳಿ ನಾನು ಒಪ್ಕೊಂಡೆ ಆದ್ದರಿಂದ ಈಗ ನೀವು ನನ್ನೆಲ್ಲ ನಿಮ್ಮ ಜೊತೆಗೆ ನಾನು ಕೂಡ ಕಲಿಯೋದಿದೆ ನಾನು ನಿಮ್ಮ ನನ್ನ ಜೊತೆಗೆ ನೀವು ಕೂಡ ಕೆಲವು ಮಾತುಗಳನ್ನು ಹಂಚಿಕೊಂಡ್ರೆ ಕೆಲವನ್ನ ನಾವು ಇಲ್ಲಿ ಏನಾದರೂ ಸಾಧಿಸ್ಬೋದು ಅನ್ನೋ ಒಂದು ಆಶಯದೊಂದಿಗೆ ನನ್ನ ಆಶೆಯ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ತಾರಿಣಿ ಇಡೀ ಕಮ್ಮಟದ ಸ್ವರೂಪವನ್ನು ರೂಪಿಸಿದವರು ಪ್ರೊಫೆಸರ್ ಎಚ್ ಎಸ್ ಆರ್ ಅವರು ಅವರು ಪ್ರತಿ ವಿಷಯವನ್ನು ಆಯ್ಕೆ ಮಾಡುವಾಗ ಮತ್ತು ಆ ವಿಷಯಕ್ಕೆ ಯಾರು ಮಾತಾಡಬೇಕು ಅನ್ನೋದನ್ನು ಆಯ್ಕೆ ಮಾಡುವಾಗ ಕೂಡ ಭಾಳ ಎಚ್ಚರದಿಂದ ಇದ್ದರು ಅವ್ರು ಹೇಳ್ತಾ ಇದ್ದರು ಇಲ್ಲೆಲ್ಲ ಕೆ ವೈ ನಾರಾಯಣಸ್ವಾಮಿನೇ ಮಾತಾಡಬೇಕು ಯಾಕೆ ಅಂತಂದರೆ ಜಾನಪದ ಮತ್ತು ಕಾವ್ಯ ಇವುಗಳ ನಡುವಿನ ಸಂಬಂಧವನ್ನು ಭಾಳ ಹೊಸದಾಗಿ ಹುಡುಕ್ತಾ ಇರುವಂಥ ಒಬ್ಬ ವಿಮರ್ಶಕ ಅನುವಾದಗಳ ಬಗ್ಗೆ ಓ ಎಲ್ಲೆನ್ನೇ ಮಾತಾಡಬೇಕು ಅವರೇ ಮಾತಾಡಬೇಕು ಯಾಕಂದರೆ ಜಗತ್ತಿನ ಭಾಳ ಮುಖ್ಯ ಕಾವ್ಯವನ್ನು ಓದ್ಕೊಂಡಂಥವ್ರು ಕಲ್ಗುಡಿ ಅವರಿಗೆ ವಸ್ತುಗಳನ್ನೇ ಕೊಡೋಣ ಯಾಕಂದರೆ ಬೇರೆ ಬೇರೆ ಥರದ ವಸ್ತುಗಳ ಕುರಿತು ಭಾಳ ವಿಶೇಷವಾದಂಥ ಅಧ್ಯಯನ ಮಾಡಿದ್ದಾರೆ ಇಲ್ಲ ಈ ಲಯ ಆಕೃತಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರಿಗೆ ಸರಿ ಯಾಕಂದರೆ ಭಾಳಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ ಅವರೇ ಮಾತಾಡಬೇಕು ಅಂಥೇಳಿ ಆಮೇಲೆ ಆರೀಫ್ ಕರಿಬೇಕು ಯಾಕಂದರೆ ಭಾಳ ಫ್ರೆಶ್ ಆಗಿ ಹೊಸದಾಗಿ ಕಾವ್ಯವನ್ನು ಕಂಡುಕೊಳ್ತಾ ಇರುವಂಥ ಒಬ್ಬ ಕವಿ ಅಂಥೇಳಿ ತೇಜಶ್ರೀ ಬರಲಿ ಯಾಕಂದರೆ ಅಷ್ಟು ಇನ್ವಾಲ್ವ್ಮೆಂಟು ಇತ್ತೀಚೆಗೆ ತೋರಿಸಿದಂಥ ಕವಿಗಳು ಅಪರೂಪ ಅಷ್ಟು ದೀರ್ಘವಾದಂಥ ಕಾವ್ಯದಲ್ಲಿ ಅಂಥೇಳಿ ಹೀಗಾಗಿ ಪ್ರತಿಯೊಂದನ್ನು ಅಳೆದು ತೂಗಿ ಒಂದು ಕಾವ್ಯ ಕಮ್ಮಟದ ಸಾರ್ಥಕತೆ ಒಂದು ಕಾವ್ಯ ಕಮ್ಮಟದ ನಿಜವಾದ ಯಶಸ್ಸು ಅದರ ಸೂಕ್ಷ್ಮತೆಯಲ್ಲಿಯೇ ಇದೆ ಅನ್ನೋ ತರಹ ಅದನ್ನು ರೂಪಿಸಿದವರು ಮತ್ತು ಅದನ್ನು ನಿರ್ವಹಿಸಿದವರು ಪ್ರೊಫೆಸರ್ ಎಚ್ ಎಸ್ ಆರ್ ಅವರು ಹೀಗಾಗಿ ಒಟ್ಟು ಕಾವ್ಯದ ಬಗೆಗೆ ಮತ್ತು ಈ ಮೂರು ದಿನಗಳ ಕಮ್ಮಟದ ಬಗೆಗೆ ಅವರು ಆಶಯ ಭಾಷಣ ಮಾಡಬೇಕು ಅಂಥೇಳಿ ಅವರಲ್ಲಿ ಕೋರ್ಕೊಳ್ತೇನೆ ಕವಿಗಳೇ ಕಿವಿಗಳೇ ನಮಗೆ ಮೂರು ದಿನಗಳ ಕಾಲ ಅನ್ನ ನೆರಳು ಕೊಟ್ಟಿರುವ ಸುಚಿತ್ರ ಸಿನಿಮಾ ಮತ್ತು ಸಾಂಸ್ಕೃತಿಕ ಕೇಂದ್ರದ ಪದಾಧಿಕಾರಿಗಳೇ ಮತ್ತು ಸಂಘಟಕರೇ ಇಂಥ ಒಂದು ಕಮ್ಮಟವನ್ನು ನಡೆಸುವಾಗ ಹೊರಗಿನ ಘಟನೆಗಳಿಗೆ ಕವಿಯ ಮನಸ್ಸು ಹೇಗೆ ಮಿಡಿಯುತ್ತೆ ಮತ್ತು ಕಾವ್ಯದ ಓದುಗರ ಮನಸ್ಸು ಅದಕ್ಕೆ ಹೇಗೆ ತಕ್ಷಣ ಸ್ಪಂದಿಸುತ್ತೆ ಅಂತ ಹೇಳೋದಕ್ಕೆ ಒಂದು ನಿದರ್ಶನದಿಂದ ನಾನು ನನ್ನ ಮಾತು ಶುರು ಮಾಡ್ತಾಯಿದ್ದೀನಿ ನಾನು ಅಂದ್ಕೊಂಡಿರೋ ಹಾಗೆ ಈ ಮೂರು ದಿನಗಳ ಕಮ್ಮಟ ಭಾಷಣಗಳ ಸರಣಿ ಅಲ್ಲ ಭಾಷಣ ಏನಿದ್ರೂ ಕೂಡ ದಾರದ ಹಾಗೆ ಭಾಷಣಗಳು ಕವಿತೆಗಳ ಮಣಿಗಳನ್ನು ಕಟ್ಟುವ ದಾರ ಆಗಬೇಕು ಈ ಮೂರು ದಿನ ಅಂತ ನಾನು ನಂಬಿರೋದು ಕವಿತೆ ಕೇಂದ್ರ ಭಾಷಣ ಒಂದು ನೆಪ ನೋಡಿ ಈಗ ತಾನೇ ಆಕಾಶದಲ್ಲಿ ವಿಮಾನ ಹೋಯಿತು ವಿಮಾನ ಶಬ್ದ ಕೇಳಿಸ್ತು ತಕ್ಷಣ ನನ್ನ ಮನಸ್ಸು ನರಸಿಂಹಸ್ವಾಮಿಯವರ ಒಂದು ಪದ್ಯವನ್ನು ನೆನಪು ಮಾಡ್ಕೊಳ್ತೇನೆ ಲೋಕದಿಂದ ಪದ್ಯ ಹುಟ್ಟುತ್ತೆ ಮತ್ತು ಪದ್ಯ ಲೋಕವನ್ನು ನೆನಪಿಗೆ ತರುತ್ತೆ ನೋಡಿ ಅವರು ಬರೀತಾರೆ ಆ ಪದ್ಯದ ಹೆಸರಿನೇ ಎಷ್ಟು ಚೆನ್ನಾಗಿದೆ ನಮ್ಮ ಕಾಲಕ್ಕೆ ಕನ್ನಡಿಗಿಡ್ದಾಗಿದ್ದದು ಬರಿಗೊಡಗಳಿಗೆ ಸಮಾಧಾನ ಹೇಳುತ್ತಿದೆ ನೀರಿಲ್ಲದ ನಲ್ಲಿ ಬರಿಗೋಡಗಳಿಗೆ ಸಮಾಧಾನ ಹೇಳುತ್ತಿದೆ ನೀರಿಲ್ಲದ ನಲ್ಲಿ ಮಠ ಮಠ ಮಧ್ಯಾಹ್ನದಲ್ಲಿ ಅರೆ ವಿಮಾನಕ್ಕೂಯ್ದಕ್ಕೂ ಏನು ಸಂಬಂಧ ಅಂತ ನೀವು ಕೇಳಿಕೊಂಡ್ರೆ ಪದ್ಯ ಒಂಚೂರು ಮುಂದುವರಿಯುತ್ತೆ ಹೇಳ್ತಾರವರು ಬಾಂದಳದ ವಿಮಾನ ಅದೆಷ್ಟು ನಿಧಾನ ರಾಜಕಾರಣಿಗಳ ಭರವಸೆ ಹಾಗೆ ಬಾಂದಳದ ವಿಮಾನ ಅದೆಷ್ಟು ನಿಧಾನ ಆ ವಿಮಾನ ಚಿತ್ರ ಅವರು ಕಲಿ ಏನು ತರುತ್ತೆ ನೋಡಿ ದಾರವಿಲ್ಲದ ಸೂಜಿ ನಾಟಿದೆ ಬಾನ ಬಟ್ಟೆಯಲ್ಲಿ ಬಟ್ಟೆ ಅಂದರೆ ದಾರಿ ಅಂತನೂ ಹೌದು ಬಟ್ಟೆ ಅಂತಲೂ ಹೌದು ಹೇಳ್ತಾರೆ ಅವರು ದಾರ ಇಲ್ಲದ ಸೂಜಿ ನಾಟಿದೆ ಬಾನ ಬಟ್ಟೆಯಲ್ಲಿ ಯಾವುದೇ ಬಟ್ಟೆ ಒಳಗಡೆ ಸೂಜಿ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಹೋಗಿದೆ ಬಟ್ಟೆ ಹೊಲಿಬೇಕು ದಾರ ಇರೋ ಸೂಜಿ ಓಡಾಡ್ತಿದ್ರೆ ಏನಾಗುತ್ತೆ ದಾರ ಇಲ್ಲದ ಸೂಜಿ ನಾಟಿದೆ ಬಾನ ಬಟ್ಟೆಯಲ್ಲಿ ಬಾಂಬ್ದಳದ ವಿಮಾನ ಅದೆಷ್ಟು ನಿಧಾನ ಬರಿಗೊಡಗಳಿಗೆ ಸಮಾಧಾನ ಹೇಳುತ್ತಿದೆ ನೀರಿಲ್ಲದ ನಲ್ಲಿ ನಮ್ಮ ಕಾಲಕ್ಕೆ ಹೇಗೆ ಕನ್ನಡಿ ಹಿಡಿಯುತ್ತೆ ಅಂತ ನೀವು ಕವಿತೆಯನ್ನು ಕಿವಿ ಒಳಗಡೆ ತೊಗೊಂಡಿರೋ ಸಾಲದು ಕೆಲವು ಸಲ ಹೃದಯದೊಳಗಡೆ ತೊಗೊಂಡಿರೋ ಸಾಲದು ಮನಸ್ಸೊಳಗಡೆ ತಗೊಂಡಾಗ ಅಷ್ಟೇ ಅಲ್ಲ ಇಡೀ ಪದ್ಯ ಓದ್ದಾಗ ನಿಮಗೆ ಗೊತ್ತಾಗುತ್ತೆ ಈ ಪದ್ಯ ಹೇಗೆ ತನ್ನ ಕಾಲಕ್ಕೆ ಹಿಡಿದ ಕನ್ನಡಿ ಕೂಡ ಆಗಿತ್ತು ಅನ್ನೋದು ಪದ್ಯದಲ್ಲಿ ಮುಳುಗಿ ಬದುಕ್ತಾ ಇದ್ದರೆ ಬದುಕು ಪ್ರಯತ್ನ ಪಡ್ತಾ ಇದ್ದರೆ ಪದ್ಯದ ಸಾಲುಗಳು ಕಿವಿ ಒಳಗಡೆ ಯಾವಾಗಲೂ ಬರೋಣ ಬರೋಣ ಒಳಗಡೆ ಬರೋಣ ಅಂತ ಕಾಯ್ತಾ ಇರುತ್ತೆ ನೆನಪಾಗ್ತಾ ಇರುತ್ತೆ ಅಂತ ಕಾಣುತ್ತೆ ಇರಲಿ ಆಶಯ ಭಾಷಣ ಅಂದರೆ ಈ ಕಮಟ ಏನು ಮಾಡಬೇಕು ಅಂತ ಹೊರಟಿದೆ ಏನಿಂಥ ಕಮಟಗಳ ಉದ್ದೇಶ ವರ್ಷಕ್ಕೊಂದು ಇಪ್ಪತ್ತು ಮಾಡ್ತಾ ಇರುತ್ತಲ್ಲ ಬೇರೆ ಬೇರೆ ಊರುಗಳಲ್ಲಿ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡದಾಗೇ ನನ್ನನ್ನು ಕಾಡತ್ತೆ ಏನು ಮಾಡುತ್ತೆ ಅಂತ ಹೇಳೋಕ್ಕೆ ಮುಂಚೆ ಏನು ಮಾಡಲ್ಲ ಅಂತ ಹೇಳೋದು ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಗೆಳೆಯರೇ ಈ ಕವ ಕಮ್ಮಟ ಖಂಡಿತವಾಗಿ ಕವಿಗಳನ್ನು ಸೃಷ್ಟಿ ಮಾಡುವುದಿಲ್ಲ ಮಾಡಲಾರದು ಕವಿತೆ ನಿಮ್ಮೊಳಗಡೆ ಇಲ್ಲದಿದ್ದರೆ ಇಂಥ ನೂರು ಕಮ್ಮಟಗಳು